ಈ ಹಿಂದೆ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯ ಉಪಾಧ್ಯಕ್ಷರಾಗಿ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಯಾಗಿದ್ದಾಗ ಹಲವಾರು ಉಪ ಚುನಾವಣೆಗಳಲ್ಲಿ ಪಕ್ಷವನ್ನು ಗೆಲುವಿನ ದಡಕ್ಕೆ ಸೇರಿಸಿ ಚುನಾವಣೆ ನಡೆಸೋದ್ರಲ್ಲೂ ಕೂಡ ನಿಸೀಮನೆನಿಸ್ಕೊಂಡಿರುವಂತಹ ಬಿ ವೈ ವಿಜೇಂದ್ರ ಅವರನ್ನು ಕರ್ನಾಟಕ ಬಿ ಜೆ ಪಿಯ ಅಧ್ಯಕ್ಷರಾಗಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಹಾಗೂ ಜೆ ಪಿ ನಡ್ಡಾಜಿಯವರು ನೇಮಕವನ್ನು ಮಾಡಿದ್ದಾರೆ ನಾನು ಮೊದಲನೇದಾಗಿ ನಮ್ಮ ಕೇಂದ್ರದ ನಾಯಕತ್ವಕ್ಕೆ ಧನ್ಯವಾದವನ್ನು ಹೇಳ್ತೇನೆ ಹಾಗೂ ವಿಜೇಂದ್ರ ಅವರಿಗೆ ತಾಯಿ ಚಾಮುಂಡೇಶ್ವರಿ ಪಕ್ಷವನ್ನು ಸಮರ್ಥವಾಗಿ ಮುನ್ನಡೆಸುವಂತಹ ಶಕ್ತಿಯನ್ನು ಚೈತನ್ಯವನ್ನು ದಯಪಾಲಿಸಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ ಅವರು ನಮ್ಮ ಪಕ್ಷದ ಒಬ್ಬ ಯುವ ನೇತಾರ ಇವತ್ತು ಇಡೀ ದೇಶಾದ್ಯಂತ ಅದು ಯಾವುದೇ ಕ್ಷೇತ್ರ ಇರ್ಬೋದು ಅದೊಂದು ಶಿಕ್ಷಣ ಕ್ಷೇತ್ರ ಇರ್ಬೋದು ಅಥವಾ ಖಾಸಗಿ ವಲಯ ಇರ್ಬೋದು ಅಭಿವೃದ್ಧಿಯ ಕ್ಷೇತ್ರ ಇರ್ಬೋದು ರಾಜಕೀಯ ಇರ್ಬೋದು ಯುವಕರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಹೊಸ ಮುಖಗಳಿಗೆ ಹೆಚ್ಚು ಮನ್ನಣೆಯನ್ನು ಕೊಡಬೇಕು ಅಂತೇಳಿ ಹೇಳಿ ಒಂದು ಕೂಗಿದೆ ಹಾಗಾಗಿ ನಮ್ಮ ರಾಜ್ಯದಲ್ಲೂ ಕೂಡ ವಿಜೇಂದ್ರ ಅವರಿಗೆ ಒಂದು ಹೊಸ ಮುಖಕ್ಕೆ ಒಬ್ಬ ಯುವ ನೇತಾರನಿಗೆ ನಮ್ಮ ಕೇಂದ್ರದ ನಾಯಕತ್ವ ಕರ್ನಾಟಕ ಬಿ ಜೆ ಪಿಯ ಸಾರಥ್ಯವನ್ನು ನೀಡಿದೆ ಖಂಡಿತ ಅವರು ತಮ್ಮ ತಂದೆಯ ಅನುಭವದ ಸಲಹೆ ಮುಖಾಂತರವಾಗಿ ಪಕ್ಷವನ್ನು ಸಮರ್ಥವಾಗಿ ಮುನ್ನಡೆಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅವರಿಗೆ ಶುಭವಾಗಲಿ ಈ ಹಿಂದೆ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯ ಉಪಾಧ್ಯಕ್ಷರಾಗಿ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಹಲವಾರು ಉಪಚುನಾವಣೆಗಳಲ್ಲಿ ಪಕ್ಷವನ್ನು ಗೆಲುವಿನ ದಡಕ್ಕೆ ಸೇರಿಸಿ ಚುನಾವಣೆ ನಡೆಸೋದ್ರಲ್ಲೂ ಕೂಡ ನಿಸೀಮನೆನಿಸ್ಕೊಂಡಿರುವಂತಹ ಬಿ ವೈ ವಿಜೇಂದ್ರ ಅವರನ್ನು ಕರ್ನಾಟಕ ಬಿ ಜೆ ಪಿಯ ಅಧ್ಯಕ್ಷರಾಗಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರು ಹಾಗೂ ಜೆ ಪಿ ನಡ್ಡಾಜಿಯವರು ನೇಮಕವನ್ನು ಮಾಡಿದ್ದಾರೆ ನಾನು ಮೊದಲನೇದಾಗಿ ನಮ್ಮ ಕೇಂದ್ರದ ನಾಯಕತ್ವಕ್ಕೆ ಧನ್ಯವಾದವನ್ನು ಹೇಳ್ತೇನೆ ಹಾಗೂ ವಿಜೇಂದ್ರ ಅವರಿಗೆ ತಾಯಿ ಚಾಮುಂಡೇಶ್ವರಿ ಪಕ್ಷವನ್ನು ಸಮರ್ಥವಾಗಿ ಮುನ್ನಡೆಸುವಂತಹ ಶಕ್ತಿಯನ್ನು ಚೈತನ್ಯವನ್ನು ದಯಪಾಲಿಸಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ ಅವರು ನಮ್ಮ ಪಕ್ಷದ ಒಬ್ಬ ಯುವ ನೇತಾರ ಇವತ್ತು ಇಡೀ ದೇಶಾದ್ಯಂತ ಅದು ಯಾವುದೇ ಕ್ಷೇತ್ರ ಇರ್ಬೋದು ಅದೊಂದು ಶಿಕ್ಷಣ ಕ್ಷೇತ್ರ ಇರ್ಬೋದು ಅಥವಾ ಖಾಸಗಿ ವಲಯ ಇರ್ಬೋದು ಅಭಿವೃದ್ಧಿಯ ಕ್ಷೇತ್ರ ಇರ್ಬೋದು ರಾಜಕೀಯ ಇರ್ಬೋದು ಯುವಕರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಹೊಸ ಮುಖಗಳಿಗೆ ಹೆಚ್ಚು ಮನ್ನಣೆಯನ್ನು ಕೊಡಬೇಕು ಅಂತೇಳಿ ಹೇಳಿ ಒಂದು ಕೂಗಿದೆ ಹಾಗಾಗಿ ನಮ್ಮ ರಾಜ್ಯದಲ್ಲೂ ಕೂಡ ವಿಜೇಂದ್ರ ಅವರಿಗೆ ಒಂದು ಹೊಸ ಮುಖಕ್ಕೆ ಒಬ್ಬ ಯುವ ನೇತಾರನಿಗೆ ನಮ್ಮ ಕೇಂದ್ರದ ನಾಯಕತ್ವ ಕರ್ನಾಟಕ ಬಿ ಜೆ ಪಿಯ ಸಾರಥ್ಯವನ್ನು ನೀಡಿದೆ ಖಂಡಿತ ಅವರು ತಮ್ಮ ತಂದೆಯ ಅನುಭವದ ಸಲಹೆ ಮುಖಾಂತರವಾಗಿ ಪಕ್ಷವನ್ನು ಸಮರ್ಥವಾಗಿ ಮುನ್ನಡೆಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅವ್ರಿಗೆ ಶುಭವಾಗ್ಲಿ